ನಮಸ್ತೆ ಗೆಳೆಯರೆ ಪ್ರಕೃತಿ ರಕ್ಷೆಗಾಗಿ ನಾವು ಕಂಕಣ ಕಟ್ಟಬೇಕಾಗಿದೆ ಮುಂದಿನ ಜೀವನದಲ್ಲಿ ಮನೆಯಲ್ಲಿ ನೋಟಿದ್ರೂ ನೀರಿಲ್ಲದೆ ಬದುಕೋಕ್ಕಾಗಲ್ಲ ವಿಲ ವಿಲ ಒದ್ದಾಡಿ ನಮ್ಮ ಹತ್ರ ದುಡ್ಡಿದೆ ನಮಗೆ ಅದು ಕೊಡಿ ಇದು ಕೊಡಿ ಅಂತ ಪ್ರಕೃತಿ ಜೊತೆ ಬದುಕೋರ ಹತ್ರ ಭಿಕ್ಷೆ ಬಿಡಬೇಕಾದ ಪರಿಸ್ಥಿತಿ ಬರುತ್ತೆ ಅದು ಬರಬಾರದು ಅಂದರೆ ನಮ್ಮ ಜೀವನ ಶೈಲಿ ಬದಲಾಗಬೇಕಾಗಿದೆ ಭಗವದ್ಗೀತೆಯಲ್ಲಿ ಒಂದು ಮಂತ್ರ ಬರುತ್ತೆ ಯಾಂತಿ ದೇವಾನ್ ಪಿತೃನ್ಯಾಂತಿ ಪಿತೃವ್ರತಾ ಭೂತಾನಿಯಾಂತಿ ಭೂತೆಜ್ಯಾ ಯಾಂತಿ ಮಧ್ಯಾಜಿನೋಪಿ ಮಾಂ ಅಂತ ಏನಿದ್ರ ಅರ್ಥ ಅಂದ್ರೆ ಎಲ್ಲ ಧರ್ಮಗಳಲ್ಲೂ ಈ ಮಾತು ಬರುತ್ತೆ ಏನಂದ್ರೆ ನೀವು ದೇವತೆಗಳಿಗೆ ಪೂಜೆ ಮಾಡಿದ್ರೆ ಅದು ಮುಖ್ಯ ದೇವನಿಗೆ ಸಲ್ಲತ್ತೆ ನೀವು ನಿಮ್ಮ ತಂದೆ ತಾಯಿಗಳು ಅವರ ತಂದೆ ತಾಯಿಗಳು ಅವರ ತಂದೆ ತಾಯಿಗಳ ಬಗ್ಗೆ ಶ್ರದ್ಧೆ ಇಟ್ಕೊಂಡ್ರೆ ಅದು ಕೂಡ ಆ ಮುಖ್ಯ ಭಗವಂತನಿಗೆ ಸಲ್ಲತ್ತೆ ಆ ಮೂಲ ಏಕ ಭಗವಂತನಿಗೆ ಸಲ್ಲತ್ತೆ ನೀವು ಪ್ರಾಣಿ ಪಕ್ಷಿಗಳ ಸೇವೆ ಮಾಡಿದ್ರು ಅದು ಆ ಮೂಲ ಪೂಜೆಯಲ್ಲಿ ಲೀನವಾಗತ್ತೆ ನೀವು ಸೀದಾ ನಿರ್ಗುಣ ನಿರಾಕಾರ ಪರಬ್ರಹ್ಮನಿಗೆ ಪೂಜೆ ಮಾಡಿದ್ರು ಅವನಿಗೇ ಸೇರತ್ತೆ ಅಂತ ಹೇಳುತ್ತೆ ಯಾಕಿದು ಹೇಳ್ತಾ ಇದ್ದೀನಿ ಅಂದರೆ ಗಣಪತಿ ಹಬ್ಬ ಬರ್ತಾ ಇದೆ ನೀವು ಗಣಪತಿಯನ್ನು ತಂದು ಮನೇಲಿಟ್ಟು ಪೂಜೆ ಮಾಡಿದ್ರೆ ಎಷ್ಟು ಫಲ ಸಿಗಬಹುದು ಇಮ್ಯಾಜಿನ್ ಮಾಡಿ ಆ ಫಲ ದ ನೂರು ಪಟ್ಟು ಫಲ ಸಿಗುವಂತ ಒಂದು ಸೀಕ್ರೆಟ್ ಹೇಳ್ತೀನಿ ನಿಮಗೆ ಬೇಕಾದ್ರೆ ಮೇಲೆ ನೀವು ಆ ಸುಖದ ಅನುಭವ ಆಗದೇ ಇದ್ರೆ ನೀವು ಅಹೋರಾತ್ರನನ್ನ ಪರ್ಮನೆಂಟ್ ಆಗಿ ಬ್ಲ್ಯಾಕ್ ಮಾಡಿ ದೂರ ಇರಿ ಈ ಜಗತ್ತನ್ನು ಇಲಿಗಳು ಕಾಪಾಡ್ತಾ ಇದೆ ಅನ್ನೋದಕ್ಕೆ ಉದಾಹರಣೆಯಾಗಿ ಗಣಪತಿ ತನ್ನ ವಾಹನವನ್ನ ಇಲಿಯಾಗಿ ಮಾಡ್ಕೋತಾರೆ ಮೂಷಿಕ ವಾಹನ ಇಲಿಗಳೇನಾದರೂ ಕಾಣಿಯಾಗ್ಬಿಟ್ರೆ ಈ ಜಗತ್ತು ದುರ್ಗಂಧ ಬಂದು ದುರ್ವಾಸನೆಯಿಂದ ಕೊಳೆತು ನಾರಿ ನಾವ್ ಯಾರು ಬದುಕೋಕೆ ಆಗಲ್ಲ ಕೊಳತು ಕೊಳೆತು ಹೋಗ್ಬಿಡ್ತೀವಿ ಮನೆ ನಮ್ಮ ಮೈಯಲ್ಲೆಲ್ಲ ಮ್ಯಾಗೆಟ್ಸ್ ಸೇರ್ಕೊಳತ್ತೆ ಊಹೆಗೆ ನಿಲ್ಕದ್ದದು ಈ ಜಗತ್ತನ್ನ ಇಲಿಗಳು ಆ ರೀತಿ ಕಾಪಾಡ್ತಾ ಇದೆ ಇಲಿಗಳು ಬದುಕಿದ್ರೂ ಉಪಯೋಗ ಸತ್ರ ಇನ್ನೊಬ್ಬರಿಗೆ ಆಹಾರ ಅನ್ನೋ ತರ ಬದುಕ್ತಾ ಇರುತ್ತೆ ಪಾಪ ಅಂತಹ ಇಲಿಗಳಿಗೆ ಪ್ರತಿನಿಧಿತ್ವವನ್ನು ಗಣಪತಿಯಿಂದ ಕೊಟ್ಟು ಜನ ಆ ಇಲಿಗಳು ನಿರ್ನಾಮ ಮಾಡದ ಹಾಗೆ ನೋಡಿಕೊಳ್ಳೋದಕ್ಕೆ ಹಿಂದೂ ಧರ್ಮ ಹೇಳ್ಕೊಡತ್ತೆ ಅಷ್ಟೇ ಅಲ್ಲ ಎಲ್ಲ ಧರ್ಮಗಳು ಪ್ರಾಣಿ ದಯೆಯನ್ನು ಮುಖ್ಯವಾಗಿ ಹೇಳ್ಕೊಡತ್ತೆ ಗಣಪತಿ ಹಬ್ಬನ ಇನ್ನೊಂದು ರೀತಿ ಆಚರಿಸುವಂತಹ ರೀತಿ ನಿಮಗೆ ಇವತ್ತು ಹೇಳ್ತೀನಿ ಏನು ಅಂದರೆ ಆದಷ್ಟು ನೀವು ಆ ಇಲಿಗಳಿಗೆ ಆಹಾರ ಹಾಕ್ಬೋದು ಇಲ್ಲ ಅಂದರೆ ನೀವು ಬೆಕ್ಕುಗಳಿಗೆ ಆಹಾರ ಹಾಕಿ ನೀವು ಬೆಕ್ಕುಗಳನ್ನು ಹುಡುಕಿ ಹುಡುಕಿ ಆಹಾರ ಹಾಕಿ ಆವತ್ತು ಬೆಕ್ಕುಗಳು ಹೊಟ್ಟೆ ತುಂಬಿ ಇಲಿಗಳನ್ನು ಹಿಡಿಯುವುದು ನಿಲ್ಲತ್ತೆ ಇಲಿಗಳನ್ನು ಬೇಟೆಯಾಡುವುದು ನಿಲ್ಲತ್ತೆ ಇಲಿಗಳ ಮರಣ ಹೋಮ ಮಾರಣ ಹೋಮ ನಿಲ್ಲತ್ತೆ ಆವತ್ತು ಆ ಒಂದು ದಿನದ ಹೋಲ್ಡಿಂದ ಒಂದು ವರ್ಷ ಬ್ಯಾಲೆನ್ಸ್ಗೆ ಬರುತ್ತೆ ಒಂದು ವರ್ಷ ಇಲಿಗಳ ಸಂಖ್ಯೆಯಲ್ಲಿ ಏರುಪೇರು ಕಾಣಿಸ್ಕೊಳ್ಳುತ್ತೆ ನೀವು ನೀವು ಒಂದು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಇಲಿಗಳಿಗೆ ಆಹಾರ ಹಾಕಬೇಕು ಅನ್ನೋದು ಒಂದು ಪುಣ್ಯದ ಕೆಲಸ ಆದರೆ ಬೆಕ್ಕುಗಳಿಗೆ ಆಹಾರ ಹಾಕಿ ಇಲಿಗಳನ್ನ ಹಿಡಿಯುವುದರ ತಡೆಗಟ್ಟುವಿಕೆಯಿಂದ ಇಲಿಗಳ ಒಂದು ದಿವಸದ ಉಳಿಮೆಯಿಂದ ಉಳಿಯುವುದರಿಂದ ಎಷ್ಟೋ ಇಲಿಗಳು ಪ್ರಾಣ ಉಳಿಸಿಕೊಂಡು ಸಂಖ್ಯೆ ಬ್ಯಾಲೆನ್ಸ್ಗೆ ಬರುತ್ತೆ ನಿಮ್ಮಲ್ಲಿ ಅತಿ ಹೆಚ್ಚು ಪ್ರಾಣಿ ಪ್ರೇಮ ಇದ್ರೆ ದಿನನಿತ್ಯ ಅಲ್ಲ ವಾರಕ್ಕೊಂದು ಗಂಟೆ ನೀವು ಬೆಕ್ಕುಗಳಿಗೆ ಆಹಾರ ಹಾಕಿದ್ರೂ ಇಲಿಗಳಿಗೆ ಒಳ್ಳೇದಾಗುತ್ತೆ ಇಲಿಗಳಿಂದ ನಿಮಗೆ ಗೊತ್ತಿರೋದು ಹಾನಿ ಮಾತ್ರ ಆದರೆ ಇಲಿಗಳಿಂದ ಆಗ್ತಾ ಇರೋ ಉಪಯೋಗ ನೀವು ನೋಡಿಕೊಂಡ್ರೆ ನೀವು ಇಲಿಗಳಿಗೆ ನಮಸ್ಕಾರ ಹಾಕೋಕೆ ಶುರು ಮಾಡ್ತೀರಿ ಸ್ಕ್ಯಾವೆಂಜರ್ಸ್ ರೀ ಇವರೆಲ್ಲ ಸ್ಕ್ಯಾವೆಂಜರ್ಸ್ ಸ್ಕ್ಯಾವೆಂಜರ್ಸ್ ಅಂದರೆ ಕ್ಲೀನರ್ಸ್ ನಿಮ್ಮ ಮನೇನ ಸ್ವಚ್ಛವಾಗಿ ಇಡುತ್ತೆ ಇನ್ನೂ ಆ ಬಿಳಿ ಇಳಿಗಳಂತೂ ಇನ್ನೂ ಚೆನ್ನಾಗಿರುತ್ತೆ ಪಾಪ ನಿಮ್ಮಲ್ಲಿ ಅಹೋರಾತ್ರ ಮನವಿ ಮಾಡೋದೇನೆಂದ್ರೆ ನೀವು ಬೆಕ್ಕುಗಳಿಗೆ ಗಣಪತಿ ಹಬ್ಬ ವರ್ಷಕ್ಕೊಂದ್ಸಲ ಆದರೂ ಆಹಾರ ಹಾಕಿ ಆ ಒಂದು ದಿವಸ ಆ ಬೆಕ್ಕುಗಳು ಇಲಿ ಹಿಡಿಯೋದು ಕಡಿಮೆ ಆದರೆ ಒಂದು ವರ್ಷದಲ್ಲಿ ಇಲಿಗಳ ಸಂಖ್ಯೆಯಲ್ಲಿ ವ್ಯತ್ಯಾಸ ಕಂಡುಬಂದು ಭೂಮಿಗೆ ತುಂಬ ಉಪಕಾರ ಆಗುತ್ತೆ ಆದಷ್ಟು ನಿಮ್ಮ ಕೆಲಸ ಮಾಡಿ ಈ ರೀತಿ ಇವೆಲ್ಲರೂ ಪೂಜೆ ಮಾಡಬೇಕು ಅಂತಿಲ್ಲ ಕೆಲವರು ಪೂಜೆ ಮಾಡೋದ್ರಲ್ಲಿ ದೇವರ ಭಕ್ತಿ ತೋರಿಸ್ಕೋತಾರೆ ಕೆಲವರು ಜಗತ್ತಿನ ಎಲ್ಲ ಜೀವಕೋಟಿನ ಸಲಹೋದ್ರಲ್ಲಿ ದೈವ ಭಕ್ತಿ ತೋರಿಸ್ತಾರೆ ನೀವು ಗಿಡ ಮರಗಳನ್ನ ಸಲಹೋದಲ್ಲೂ ಗಣಪತಿ ಹಬ್ಬ ಸೆಲೆಬ್ರೇಟ್ ಮಾಡಬಹುದು ಇವತ್ತು ನಮ್ಮ ಸಾರ್ವಜನಿಕ ಗಣೇಶೋತ್ಸವ ದಿಂದನೇ ನಮಗೆ ಸ್ವತಂತ್ರ ಬಂದಿದ್ದು ತಿಲಕರು ಈ ಪ್ಲಾನ್ ಹೇಳಿಕೊಟ್ಟು ಜನ ಒಂದು ಕಡೆ ಸೇರೋದಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಗಣಪತಿ ಹಬ್ಬದಿಂದ ಅನೇಕ ಉಪಯೋಗಗಳು ನೋಡಿ ಸ್ವಾತಂತ್ರ್ಯ ಸಿಕ್ಕಿದ್ದು ಅದರಿಂದನೇ ಜನ ಸೇರೋದು ಅದರಿಂದನೇ ಕಾರ್ಯಕ್ರಮಗಳು ಎಂತಹ ಮಕ್ಕಳಲ್ಲಿ ತುಂಬ ಎಬಿಲಿಟೀಸು ಇದೊಂದು ರೀತಿಯ ಪಾಠಶಾಲೆ ಗಣಪತಿದು ಗಣಪತಿ ಬಗ್ಗೆ ಎಷ್ಟು ಹೇಳಿದ್ರು ಸಾಲದ್ದು ಇವತ್ತು ನಿಮ್ಮಲ್ಲಿ ಮನವಿ ಏನಂದರೆ ನಿಮ್ಮಲ್ಲಿ ಅನೇಕರು ನಮಗೆ ಈ ಪೂಜೆ ಇದು ಮೂಢನಂಬಿಕೆ ಅನ್ನಿಸಿದ್ರೆ ಅದನ್ನು ನೀವು ಗಣಪತಿಯ ಗೌರವವನ್ನು ಇಲಿಗಳಿಗೆ ಡೆಡಿಕೇಟ್ ಮಾಡಿ ಏನು ಇವರೆಲ್ಲ ನೋಡಿ ಇಂತಹ ಇಲಿಗಳ ಬಗ್ಗೆ ಮಾತಾಡಿದ್ರು ಇವರು ಅಮ್ಮ ಅಕ್ಕ ಶುರು ಮಾಡಿಬಿಡ್ತಾರೆ ನಿಂದನೆಗಳು ಶುರು ಮಾಡಿಬಿಡ್ತಾರೆ ಅನಿಲ್ ಇವರನ್ನು ನಿರ್ಬಂಧಿಸಿ ಎಸ್ ಇವ್ ಇವರ ಇವರ ಗುಣನೇ ಅಷ್ಟು ಅವ್ರ ಸ್ವಂತ ತಾಯಿಗೆ ಗೌರವ ಕೊಡೋದಿಲ್ಲ ಇನ್ನೊಬ್ಬ ಬಂದ ನೋಡಿ ಇವನು ಕಿಚ್ಚ ಕಿಚ್ಚ ಅಂತ ಇವನು ಕಿಚ್ಚನ ನಿರ್ನಾಮ ಮಾಡಕ್ ಬಂದಿದ್ದಾರೆ ಇವರು ಕಿಚ್ಚನ ಸರ್ವನಾಶ ಮಾಡಕ್ ಆಲ್ರೆಡಿ ಒಂದು ಹೋಗ್ಬಿಟ್ಟಿದೆ ಪಿಚ್ಚರು ಹೇಳ್ಬಾರ್ದು ಇವೆಲ್ಲ ಸರ್ವನಾಶ ಮಾಡಕ್ಕೆ ಇವರೆಲ್ಲ ಹುಟ್ಟಿರೋದು ಪಣ ತೊಟ್ಟಿದ್ದಾರೆ ಶಕುನಿ ಹೇಗೆ ದುರ್ಯೋಧನ ನಾಶನ ಮಾಡಿದ್ನೋ ಇವರೆಲ್ಲ ಬಂದಿರೋದೆ ಅದಕ್ಕೆ ಒಳಿತಾಗ್ಲಿ ನಿಮಗೆ ಮತ್ತೆ ಮತ್ತೆ ಹೇಳ್ತಾ ಗಣಪತಿ ಹಬ್ಬದಂದು ಬೆಕ್ಕಿಗೆ ಆಹಾರ ಹಾಕೋದ್ರಿಂದ ಇಲಿಗಳಿಗೆ ಯಾಕೆ ಆಹಾರ ಹಾಕಿ ಅಂತ ಹೇಳ್ತಾ ಇಲ್ಲ ಅಂತ ಹೇಳ್ಬಿಡಿ ಇಲಿಗಳು ಅತಿ ಸ್ವಂತ ಜೀವನ ಮಾಡುವಂತಹ ಗ್ರೇಟ್ ಜನ ಅವರು ಇಲಿಗಳು ಯಾವತ್ತೂ ಇನ್ನೊಬ್ಬರ ಹತ್ರ ಭಿಕ್ಷೆ ಬಿಡೋದಿಲ್ಲ ತನ್ನ ಆಹಾರವನ್ನು ತಾವೇ ಹುಡುಕೊಳ್ಳುತ್ತೆ ಅದಕ್ಕೆ ಭಯ ಕಡಿಮೆ ಮಾಡಿಬಿಟ್ರೆ ಸಾಕು ಈ ಬೆಕ್ಕಿನ ಕಾಟ ಕಡಿಮೆ ಮಾಡಿಬಿಟ್ರೆ ಸಾಕು ಅವುಗಳಿಗೆ ಏನು ಬೇಜಾರಾಗಲ್ಲ ಆಹಾರಕ್ಕೆ ಬೆಕ್ಕಿಗೆ ಅಂದರೆ ಆಹಾರ ಹೊಟ್ಟೆಗೆ ಬಿದ್ದರೆ ಸಾಕು ಇಲಿಗಳ್ ಹಿಡಿಯೋಕ್ಕೋಗಲ್ಲ ಹೋಗಲ್ಲ ವೆರಿ ಇಂಟ್ರೆಸ್ಟಿಂಗ್ ಇದು ಹಾಗಾಗಿ ನೀವು ಇಲಿಗಳಿಗೂ ಆಹಾರ ಹಾಕ್ಬೋದು ಬೆಕ್ಕಿಗೆ ಆಹಾರ ಹಾಕೋದ್ರಿಂದ ಇಲಿಯ ಜೀವ ಉಳಿಯುತ್ತೆ ಅವತ್ತೊಂದು ದಿವಸ ಮಿಕ್ಕಿರೋರು ಇದೇ ಆಸಕ್ತಿಯನ್ನು ವಾರಕ್ಕೊಂದು ಗಂಟೆ ಬೆಳೆಸ್ಕೋಬೋದು ಧನ್ಯವಾದ ಅಹೋರಾತ್ರ